ಮಾಡೋದ್ರಿಂದ ಏನಾಗ್ತದೆ ಅಂದ್ರ ನಮ್ಗೆ ಏನ್ ಸಿಗ್ತದ? ಆದಾಯ. ಬದುಕಲಿಕ್ಕೆ ನಮ್ಗೆ ಆದಾಯ ಸಿಗ್ತದ. ಆಮೇಲೆ ದಾಸೋಹ ಮಾಡೋದ್ರಿಂದ ಏನಾಗ್ತದೆ? ಅಸಮಾನತೆ ಹೋಗ್ತದೆ, ಸಮಾನತೆ ಬರ್ತದೆ. ಆಮೇಲೆ ಪೂಜೆ ಮಾಡೋದ್ರಿಂದ ಏನಾಗ್ತದೆ? ಲಿಂಗವನ್ನು ನೋಡೋದ್ರಿಂದ, ಸುಯೋಗ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಇಂಥ ಒಂದು ಯೋಗವನ್ನು ಜಗತ್ತ ಯಾರು ಕೊಟ್ಟಿಲ್ಲ. ಬಹಳ ಸರಳವಾದ ಯೋಗ, ಸುಂದರವಾದ ಯೋಗ. 3 ವರ್ಷದವರಿಂದ 100 ವರ್ಷದವರವರೆಗೂ ಎಲ್ಲರೂ ಒಂದು ಅರ್ಧ ತಾಸು ಲಿಂಗವನ್ನು ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯವನ್ನ ಪಡೆಯುವಂತ ಯೋಗವನ್ನ ಯಾರಾದರೂ ಕೊಟ್ಟಿದ್ರೆ ಅದೇ ಬಸವಾದಿ ಪ್ರಮೋತರ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೆಂಗ ನಮಗೆ ಆರೋಗ್ಯ ಸಿಗುತ್ತೆ? ಚಿತ್ರಾಮೇಶ್ವರರು ಎಲ್ಲ ಯೋಗ ಮಾಡಿದ್ರು. ಎಲ್ಲ ಯೋಗ ಮಾಡಿರ್ತಕ್ಕಂಥ ಕೊಲೆ ಹೇಳಿದರೆ ಅವೆಲ್ಲ ಅಭ್ಯಾಸ ಯೋಗ. ಅವ್ಯಾವು ಪರಿಪೂರ್ಣವಾಗಿರ್ತಕ್ಕಂಥ ಯೋಗ ಅಲ್ಲ. ಅಭ್ಯಾಸ ಯೋಗವನ್ನು ಅತಿಗಳೆದು ಶಿವಯೋಗದಲ್ಲಿ ನಿತ್ಯನಾದೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯವೆಂಬ ಷಡಸ್ಥಲಕ್ಕೆ ಅಧಿಕಾರಿಯಾದೆ ನಿನ್ನವರ ಸಲುಗಿಗೆ ಸಂದೆ ಚಂದ ಬಸವಣ್ಣನ ಕೃಪೆಯನ್ನು ನಿಂತು ಮಾಡಿದ್ದು ಕಾಣಾಗುವೆ ಕಲ್ಪಿಸಿದ್ದ ಮಲ್ಲಿಕಾರ್ಜುನ. ಅದೇ ಅಂತಹ ಮಹಾಯೋಗಿ ಸಿದ್ದರಾಮೇಶ್ವರ ಹೇಳ್ತಾರೆ, ಈ ಲಿಂಗ ಪೂಜೆ ಮಾಡಿದ್ರೆ ಏನಾಗ್ತದೆ? ಮನುಷ್ಯ ಪರಿಪೂರ್ಣ ಆಗ್ತಾನೆ, ಮನುಷ್ಯನಿಗೆ ಆರೋಗ್ಯ ಸಿಗುತ್ತೆ. ಹೆಂಗ ನಮಗೆ ಆರೋಗ್ಯ ಸಿಗುತ್ತೆ ಅಂತಂದ್ರೆ, ಲಿಂಗವನ್ನು ಒಂದು ಅರ್ಧ ತಾಸು ನೋಡೋದ್ರಿಂದ ಏನಾಗ್ತದೆ? ಮೆಲಾಟೋನಿನ್ ಉತ್ಪತ್ತಿ ಆಗುತ್ತೆ. ಮೆಲಾಟೋನಿನ್ ಅಂದ್ರೆ ಅಮೃತ ರಸ. ಆ ಅಮೃತ ರಸ ಮೆಲಾಟೋನಿನ್ ಹೊರಹೊಪ್ಪಿ ಏನಾಗ್ತದೆ? ನಮ್ಮ ದೇಹದ ಎಲ್ಲ 72,000 ನಾಡಿಗಳಿಗೆ ಮತ್ತು ಕರುಳು, ಕಿಡ್ನಿ, ಲಿವರು ಎಲ್ಲ ಅಂಗಾಂಗಗಳಿಗೆ ಪ್ರಸರಿಸಿ ಏನ್ ಮಾಡ್ತದಂದ್ರೆ, ನಮಗೆ ರೋಗ ನಿರೋಧಕ ಶಕ್ತಿಯನ್ನ ತಂದುಕೊಡುತ್ತೆ. ಅದಕ್ಕಿಂತ ಒಂದು ಸರಳವಾದ ಸುಂದರವಾದ ಶಿವಯೋಗವನ್ನ ಬಸವಾದಿ ಪ್ರಮತ್ತರು ನಮಗ ಅಂದ 12ನೇ ಶತಮಾನದಲ್ಲಿ ನಮಗ್ ಕೊಟ್ಟಿದ್ದಾರೆ. ಅದಕ್ಕ ನೀವು ಟಿವಿ ನೋಡೋದು ಕಡಿಮೆ ಮಾಡ್ರಿ, ಲಿಂಗ ನೋಡೋದು ಸ್ವಲ್ಪ ಜಾಸ್ತಿ ಮಾಡ್ರಿ. ವಚನ ಹೋದ್ರಿ, ವಚನ ಒಂದಿಷ್ಟು ವಚನಗಳನ್ನ ಓದ್ರಿ, ಬರೀ ಓದಿ ಬಿಡಬೇಡ್ರಿ. ಏನ್ ಮಾಡ್ಬೇಕು? ಒಂದಿಷ್ಟರ ಒಂದು ನೀವು ಕಾಯ್ಬೇಕು, ತರಬೇಕು. ವಚನ ಓದಬೇಕು, ಒಂದಿಷ್ಟು ಪೂಜೆ ಮಾಡಬೇಕು, ಒಂದಿಷ್ಟು ಕಾಯಕವನ್ನ ಮಾಡಬೇಕು, ಶರಣರ ಸಂಘದಲ್ಲಿ ಸೇರಬೇಕು, ಅನುಭವ ಮಾಡಬೇಕು, ನಾವು ಕೂಡ ಪರಿಪೂರ್ಣ ಆಗ್ಬೇಕು. ಅದಕ್ಕೆ ಮನಸ್ಕೊಳ್ಕೋಬೇಕಂದ್ರೆ ಫಸ್ಟ್ ಬಸವಣ್ಣವರು ಮಂಡೆ ಮಾಸಿದಾಳೆ, ಮಹಾವಜ್ಜನ ಮಾಡಬಹುದು. ವಸ್ತ್ರ ಮಾಸಿದಾಳೆ, ಮಡಿವಾಳ ಇಂಕುವುದು. ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಸಂಘದ ಶರಣರೊಡನೆ ಅನುಭಾವ ಮಾಡುವುದು. ಅದಕ್ಕೊತ್ತ ಬಟ್ಟೆ ಮಣಿ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕಿಂತ 100 ಪಟ್ಟು ಮನಸ್ಸಿನ ಮಳೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಅಂಥ ಮನಸ್ಸನ್ನ ಮಡಿ ಎಲ್ಲಾದ್ರ ಮಾಡ್ತಾರಂದ್ರೆ ಅದುವೇ ಪ್ರವಚನ ಅನ್ನುವಂಥ ವೇದಿಕೆ. ಶರಣರ ಸಂಘ, ಶರಣರ ಸಂಘದಲ್ಲಿ ಸೇರಿದಾಗ ಮಾತ್ರ ನಮ್ಮ ಹೃದಯ, ನಮ್ಮ ಮನಸ್ಸು ಸ್ವಚ್ಛ ಆಗ್ಲಿಕ್ಕೆ ಸಾಧ್ಯ. ಪ್ರವಚನ ಕೇಳಿದಾಗ, ವಚನಗಳನ್ನು ಓದಿದಾಗ, ಒಂದಿಷ್ಟು ಪೂಜೆ ಮಾಡಿದಾಗ, ದಾನ ಧರ್ಮ ಪರೋಪಕಾರಗಳನ್ನ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ, ನಮ್ಮ ಹೃದಯ, ನಮ್ಮ ಮನಸ್ಸು ಎಲ್ಲ ಶುದ್ಧ ಆಗ್ತವ. ಎಲ್ಲಿ ಶುದ್ಧ ಇರ್ತದೆ ಅಲ್ಲಿ ದೇವರು ಬಂದು ನೆಲೆಸ್ತಾನೆ. ಅಲ್ಲಿ ಕುರುಡ ಸಂಗಮ ದೇವ ಬರ್ತಾರೆ, ಅಲ್ಲಿ ಬಸವಣ್ಣವರು ಬರ್ತಾರೆ, ಅಲ್ಲಿ ಚಂದ ಬಸವಣ್ಣವರು ಬರ್ತಾರೆ. ಬರ್ತಾರಂತ ಚಂದ ಬಸವಣ್ಣ ಬರ್ತಾರಂತ ಅಂದು ಇಂದು ಅನ್ನಬಾರದಂತ ಸಂದು ನೋಡಿ ಬರ್ತಾರಂತೆ. ಅದಕ್ಕೆ ಅವರೆಲ್ಲ ಬರ್ತಾರೆ, ಬಂದಿದ್ದಾರೆ. ಅವರನ್ನ ನಾವು ನೋಡುವಂತ ಜ್ಞಾನ ದೃಷ್ಟಿ ನಮಗೆ ಬರಬೇಕಾದ್ರೆ ಶರಣರ ಸಂಘದಲ್ಲಿ ಸೇರಿದಾಗ ಮಾತ್ರ ಅನ್ನುವಂತ ಮಾತನ್ನ ಹೇಳ್ತಾ, ಈಗ 15-16 ದಿನಗಳವರೆಗೆ ನೀವೆಲ್ಲ ಇಲ್ಲಿ ಬಂದು ಪ್ರವಚನವನ್ನ ಕೇಳಿದಿರಿ. ಮತ್ತೆ ಅಷ್ಟೇ ಅಲ್ಲ, ನಮಗ ಎಲ್ಲಾ ರೀತಿಯಿಂದ ಸಹಾಯ ಸೇವೆಯನ್ನ ನೀವು ಮಾಡಿದ್ರಿ. ಜೈನಾಭಾಗದ ಭಕ್ತಾದಿಗಳು ಶರಣರು ಅಂತಂದ್ರೆ ಅವರು ನೀವೆಲ್ಲ ಬಹಳ ದೊಡ್ಡವರು. ನಮ್ಮನ್ನ ಹೆಂಗಪ್ಪ ಅಂದ್ರೆ, ಒಂದು ಮಗುನ ತರ ನೀವು ನೋಡ್ಕೊಂಡಿದ್ದೀರಿ. ನಮ್ಗೆ ಯಾವುದೇ ಕೊರತೆ ಆಗದಂಗ, ನಮಗೇನು ಕೂಡ ತೊಂದರೆ ಆಗದಂಗ ಎಲ್ಲ ಬಹಳ ಚಂದ ನೀವು ನಮಗೆ ನೋಡ್ಕೊಂಡಿದ್ದೀರಿ. ಮತ್ತೆ ಅಷ್ಟೇ ಅಲ್ಲ, ನಿಮಗೊಂದು ಧನ್ಯವಾದಗಳು ನಾನು ಅರ್ಪಿಸಬೇಕು ಅಂತಂದ್ರೆ, ನೀವೆಲ್ಲ ಬಂದು ಪ್ರವಚನ ಏನು ಕೇಳಿದ್ರಲ್ಲ,
ಈ ಪ್ರವಚನದ ಶ್ರೇಯಸ್ಸು ಎಲ್ಲ ಯಾರಿಗೆ ಸಲ್ಲಬೇಕಪ್ಪ ಅಂದ್ರೆ, ನಾನೀಗ 15 ದಿನ ಏನ್ ಪ್ರವಚನ ಹೇಳಿದ್ನಲ್ಲ, ಈ ಪ್ರವಚನದ ಶ್ರೇಯಸ್ಸು ಎಲ್ಲರಿಗೆ ಯಾರಿಗೆ ಸೇರಬೇಕಪ್ಪ, ಅದು ನಿಮಗೆ ಸೇರಬೇಕು. ಅದಕ್ಕೆ ಒಂದು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣಾಗ್ತೇನೆ.